ಹುಡುಗರು ನಮ್ಮ ಬಸಿಡ್ವಿ 4.1.1 ಅಪ್ಡೇಟ್ ನ ಕತೆ. ಇಷ್ಟೆಲ್ಲ ಬಗ್ಸ್ ಗಳಿದಾವೆ ಅಂತಂದ್ರೆ ಇನ್ನೊಂದು ಹೊಸ ಅಪ್ಡೇಟ್ ಬಂದೇ ಬರುತ್ತೆ. ಅದೇನ್ 4.2 ಅಂತ ಬರ್ತಾನೋ, ಏನ್ 4.1.2 ಅಂತ ಬರ್ತಾರೋ, ಏನ್ ಮಾಡ್ತಾರೋ ಗೊತ್ತಿಲ್ಲ. ಅವರು ಒಟ್ಟಿನಲ್ಲಿ ಅಪ್ಡೇಟ್ ಬಂದೇ ಬರುತ್ತೆ. 15 ದಿವಸಕ್ಕೆ ಒಂದೊಂದು ಅಪ್ಡೇಟ್ ಬರ್ತಾನೆ ಇದಾವೆ, ನೀವು ವೇಟ್ ಮಾಡ್ತಾನೆ ಇರ್ರಿ. ನೋಡಿದ್ರೆ ಅವರು ಫ್ಲಾಶ್ ಬ್ಯಾಕ್ ವಿ 4.1.1 ಅಪ್ಡೇಟ್ ಅಲ್ಲಿ ಬಂದಿದ್ದಂತ ಒಂದು ಅಪ್ಡೇಟ್ ಗಳು ಏನೇನು ಮತ್ತೆ ನೆಕ್ಸ್ಟ್ ಅಪ್ಡೇಟ್ ಬರುತ್ತೋ ಇಲ್ಲೋ ಅಂತ ಹೇಳಿದ್ದಲ್ಲ ಅವರು. ಸೊ ಫೈನಲಿ ಇವತ್ತು 15 ದಿವಸ ಆದ್ಮೇಲೆ ಮತ್ತೆ ಇನ್ನೊಮ್ಮೆ ಅಪ್ಡೇಟ್ ಬಂದಿರುವಂತದ್ದು ವಿ 4.1.2. ಈ ಹೊಸ ಅಪ್ಡೇಟ್ ಅಲ್ಲಿ ಏನೇನೆಲ್ಲ ಹೊಸ ಹೊಸ ಫೀಚರ್ಸ್ ಗಳು ಬಂದವೆ ಮತ್ತೆ ಏನೇನೆಲ್ಲ ಹೊಸ ಹೊಸ ಆಡಿಂಗ್ಸ್ ಗಳಾಗಿರುವಂತದ್ದು ಹೊಸ ಹೊಸ ಹಿಡನ್ ಫೀಚರ್ಸ್ ಯಾವಾದ್ರು ಬಂದಿದಾವ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಹಿಡನ್ ಫೀಚರ್ಸ್ ಮಾತ್ರ ಮೇನ್ ಅಪ್ಡೇಟ್ ಗುರು. ಇದರಲ್ಲಿ ಹೊಸ ಒಂದು ಲಿವರಿ ಕೂಡ ಆಡ್ ಮಾಡಿರುವಂತದ್ದು ಬಸ್ ಗೆ. ಸೊ ಏನೇನೆಲ್ಲ ಅಪ್ಡೇಟ್ ಆಗಿದೆ ಅಂತ ಸಂಪೂರ್ಣವಾದ ಮಾಹಿತಿ ಕೊಟ್ಟಿರ್ತೀನಿ, ಬನ್ನಿ ಮೇಡ ಶುರು ಮಾಡೋಣ. ಮೊದಲನೇದಾಗಿ ಈ ಒಂದು ಅಪ್ಡೇಟ್ ಮೇನ್ 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 ಆಗಿರೋದೇ ಬಗ್ಸ್ ಗಳನ್ನ ಫಿಕ್ಸ್ ಮಾಡೋದಕ್ಕೆ. ಇದು ಬಗ್ಸ್ ಗಳನ್ನ ಫಿಕ್ಸ್ ಮಾಡೋದಕ್ಕಂತಾನೆ ಮಾಡಿರುವಂತ ಒಂದು ಅಪ್ಡೇಟ್ ಗುರು. ಸೊ ಎಲ್ಲಾ ಬಗ್ಸ್ ಗಳನ್ನ ಕೂಡ ಫಿಕ್ಸ್ ಮಾಡಿರುವಂತದ್ದು, ಆಲ್ಮೋಸ್ಟ್ ಆಲ್ 50% ಬಗ್ಸ್ ಗಳನ್ನ ಫಿಕ್ಸ್ ಮಾಡಿದ್ರೆ ಗುರು. ಸೊ ಈ ಲ್ಯಾಗ್ ಪ್ರಾಬ್ಲಮ್ ಗಳು, ಆಮೇಲಿಂದ ಸ್ವಲ್ಪ ಈ ಅಲ್ಲಿ ಇಲ್ಲಿ ಬ್ರಿಡ್ಜಸ್, ಆಮೇಲಿಂದ ಈ ಮ್ಯಾಪ್ ಲೋಡಿಂಗ್ ಆಗ್ಬೇಕಾದ್ರೆ ಈಗ ಫ್ಲೋಟಿಂಗ್ ಸೀದಾ ಪಾದಾಳಕೋಬಾರದು, ಸೊ ಅಂತ ಪ್ರಾಬ್ಲಮ್ ಗಳೆಲ್ಲ ಸಾಲ್ವ್ ಮಾಡಿರೋದು. ಅದರಲ್ಲಿ ಮೊದಲನೇದಾಗಿ ಸಿಮೆರಾಂಗ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಗುರು, ಸಿಮೆರಾಂಗ್ ಬಸ್ ಸ್ಟ್ಯಾಂಡು, ಸೊ ಅಲ್ಲಿ ಒಂದು ಬಗ್ ಇತ್ತು ಗುರು, ಅಲ್ಲಿ ಒಂದು ಪ್ರಾಬ್ಲಮ್ ಇತ್ತು. ಅದೇನಂತ ಇವಾಗ ಫ್ಲಾಶ್ ಬ್ಯಾಕ್ ನೋಡ್ಕೊಂಬರ್ರಿ. ವಿ 4.1.1 ಅಪ್ಡೇಟ್ ಅಲ್ಲಿ ವಿಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋದ ಒಂದು ಕ್ಲಿಪ್ ಹಾಕಿ ನೋಡ್ರಿ. ಈಗ ಈ ರೋಡ್ ಮೇಲೆ ಏನಿಲ್ಲ ಗುರು, ರೋಡ್ ನೆಟ್ಗೆ ಐತೆ, ಬಟ್ ಅಲ್ಲಿ ಮ್ಯಾಕೆ ಕೆಳಕೆ ಮ್ಯಾಕೆ ಕೆಳಕೆ ಆಡ್ತೈತೆ, ಬಸ್ಸು ಎತ್ತಾಗ್ತೈತೆ, ಇಲ್ಲಿ ಏನೈತೆ ಅಂತ ಗೊತ್ತಾಗ್ತಿಲ್ಲ. ಈ ತರ ಸ್ವಲ್ಪ ಪ್ರಾಬ್ಲಮ್ಸ್ ಗಳು ಶುರುವಾಗಿದ್ದಾವೆ. ಇದು ಇದೊಂದೇ ಪ್ಲೇಸ್ ಅಲ್ಲಿ ಅಂತ ಏನಿಲ್ಲ, ಅಂದ್ರೆ ಸುಮೆರಾಂಗ್ ಬಸ್ ಸ್ಟ್ಯಾಂಡ್ ಅಲ್ಲೇ ಅಂತ ಏನಿಲ್ಲ, ಎಲ್ಲಾ ಮ್ಯಾಪ್ ಗಳಲ್ಲೂ ಇದೇ ರೋಡ್ ನೆ ಗ್ರೂಪ್. ನೋಡಿದ್ರಲ್ಲ ಯಾವ ತರ ಪ್ರಾಬ್ಲಮ್ ಆಗಿತ್ತು, ರೋಡ್ ಮೇಲೆ ಗಾಡಿ ಯಾವ ತರ ತೇಲ್ತಾ ಇತ್ತು ಅಂತಂದು. ಸೊ ಆ ಪ್ರಾಬ್ಲಮ್ ಇವಾಗ ಸಾಲ್ವ್ ಆಗಿರುವಂತದ್ದು ನೋಡ್ತಿದ್ರಲ್ಲ ಗುರು. ಇವಾಗ ಸುಮೆರಾಂಗ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಾನು ಇವಾಗ ಹೋಗ್ತಾ ಇದ್ದೀನಿ. ಸೊ ಇವಾಗ ಯಾವ ತರ ಫಿಕ್ಸ್ ಆಗಿದೆ ಅಂತಂದು, ಸೊ ಅಲ್ಲ ಆಡ್ತಿತ್ತು ತೇಲಾಡ್ತಿತ್ತು ಬಸ್, ಈ ಪ್ರಾಬ್ಲಮ್ ಇವಾಗ ಸಾಲ್ವ್ ಆಗಿರುವಂತದ್ದು. ಸಿಮೆರಾಂಗ್ ಬಸ್ ಸ್ಟ್ಯಾಂಡ್ ಇಂದ ಹಂಗೆ ಬರ್ತಾ ಇದ್ದೆ ಗುರು, ಸುಮ್ನೆ ನೋಡೋಣ ಇನ್ನೇ ಏನೇನು ಅಪ್ಡೇಟ್ ಆಗಿದೆ ಅಂತ ನೋಡೋಣ ಅಂತ ಬರ್ತಾ ಇದ್ದೆ. ಸೊ ಹಂಗೆ ಒಂದ್ ಕಣ್ಣಿ ಬಿತ್ತು, ಒಂದ್ ಹೊಸ ಬಸ್. ಈಗೇನ್ ಗುರು, ಇದು ಏನೋ ಹೊಸ ಲಿವರಿ ಆಡ್ ಮಾಡ್ದಂಗ ಐತಲ್ಲ ಅಂತ ಫಾಲೋ ಮಾಡ್ಕೊಂಡು ಹೋದೆ ಗುರು. ಫಾಲೋ ಮಾಡ್ಕೊಂಡು ಹೋಯ್ತಾ ಇದೀನಿ, ಏನ್ ಸ್ಪೀಡು ಅಂತೀರಾ, 100 ಹತ್ರ ಹೋದ್ರು ಈ ಗಾಡಿ ಹಿಡಿಯಕ್ಕಾಗ್ತಿಲ್ಲ, ಆ ನಾಡಿ ಸ್ಪೀಡ್ ಹೋಗ್ತೈತೆ. ನಾವು ಗೊತ್ತಲ್ಲ ಹೇವಿ ಡ್ರೈವರ್ಸ್ ಹೆಂಗೆ ಹೋಗ್ಲಿ ಅದನ್ನ ಹಿಡಿದು ಬಿಸಾಕ್ತಿವಿ. ಸೊ ಇವಾಗ ಹಂಗೆ ಹೋಗಿ ಗಾಡಿನ ಹೆಂಗ ಮಾಡಿ ಕ್ಯಾಚ್ ಮಾಡಿ ನೋಡ್ತಿರ್ಬೋದು, ಹೊಸ ಒಂದು ಬಸ್ ನ ಆಡ್ ಮಾಡಿರುವಂತದ್ದು. ಬಸ್ ಅನ್ನ ಕಗಲ ಇದ್ದ ಲಿವರಿನ ಆಡ್ ಮಾಡಿರುವಂತದ್ದು, ಹೊಸದಾಗಿ ಲಿವರಿನ ಎಕ್ಸ್ಚೇಂಜ್ ಮಾಡಿದ್ರೆ ಗುರು. ಗ್ರೀನು ಎಲ್ಲೋ ಆರೆಂಜ್ ಕಲರ್ ಅಲ್ಲಿ ಕಾಂಬಿನೇಷನ್ ಅಲ್ಲಿ ಇರುವಂತ ಹೊಸ ಲಿವರಿ ಆಡ್ ಮಾಡಿರುವಂತದ್ದು. ಸೊ ಇದೇ ತರ ಎಲ್ಲಾ ಬಸ್ ಗಳಿಗೂ ಒಂದ್ ಸ್ವಲ್ಪ ಲಿವರ್ಗಳನ್ನೆಲ್ಲ ಚೇಂಜ್ ಮಾಡ್ಬಿಟ್ಟು, ಸೊ ಇಂಟೀರಿಯರ್ ಎಲ್ಲ ಸ್ವಲ್ಪ ಚೇಂಜ್ ಮಾಡ್ಬಿಟ್ರೆ ಇದು ಇಟಿಯಷ್ಟು ಲೆವೆಲ್ ಹೋಗೇ ಹೋಗುತ್ತೆ ಗುರು. ಒಬ್ರು ಮೊನ್ನೆ ಒಬ್ರು ಕಮೆಂಟ್ ಹಾಕಿದ್ರು ರೀಸೆಂಟ್ ಆಗಿ, ಗುರು ಬಸ್ ಇಡ್ ಯಾವಾಗ ಇಟಿಯಷ್ಟು ಗೇಮ್ ತರನೇ ಆಗುತ್ತೆ ಅಂತ. ಇವಾಗ ಆಗಿರೋ ಸಾಲದಾಗ ಗುರು ಈ ಬಸ್ ಎಲ್ಲ ಕಡಿಮೆ ಆಗ್ಬಿಟ್ಟು ಸ್ವಲ್ಪ ಗೇಮ್ ನ ಸ್ವಲ್ಪ ಇಂಟೀರಿಯರ್ ಆಮೇಲೆ ಡ್ರಾಗ್ ಸಿಸ್ಟಮ್ ಸ್ವಲ್ಪ ಅಪ್ಡೇಟ್ ಆದ್ರೆ ಇಟಿಯಷ್ಟು ತರನೇ ಆಗ್ಬಿಡುತ್ತೆ. ಆಮೇಲೆ ಇನ್ನೊಂದು ಇವಾಗ ವಿ 4.1.1 ಅಪ್ಡೇಟ್ ಅಲ್ಲಿ ಏನ್ ಮಾಡಿದ್ರು, ಮತ್ತೆ ನಿಮ್ಗೆ ಆ ಕ್ಯಾಬಿನ್ ಅಲ್ಲಿ ಇಂಟೀರಿಯರ್ ಅಲ್ಲಿ ಸ್ವಲ್ಪ ಶೈನಿ ಸಸ್ಗ್ಲಾಸ್ ತಂದ್ರು. ಬಟ್ ಇವಾಗ ಇನ್ನೊಂದು ಜೆಟ್ ಬಸ್ ಮೇಲೆ ಮತ್ತೆ ಮೋಡ್ಸ್ ನ ಕಂಟ್ರೋಲ್ ಮೇಲೆ ಇನ್ನೊಂದು ಅಪ್ಡೇಟ್ ಮಾಡಿರುವಂತದ್ದು. ಅದೇನಪ್ಪ ಅಂತಂದ್ರೆ ಬಸ್ಸೀಡ್ ಮೋಡ್ ಗಳ ಸ್ಟೇರಿಂಗ್ ಪರ್ಫಾರ್ಮೆನ್ಸ್, ಸ್ಟೇರಿಂಗ್ ಪರ್ಫಾರ್ಮೆನ್ಸ್ ನ ಸ್ವಲ್ಪ ಇನ್ಕ್ರೀಸ್ ಮಾಡಿರುವಂತದ್ದು ಗುರು. ಸೊ ಫುಲ್ ಸ್ಲೈಡ್ ಆಗಿ ಹೋಗ್ಬಿಡುದು, ಜಾರ್ಕೊಂಡು ಹೋಗ್ಬಿಡುದು ಗುರು. ಆ ಜಾರುವಿಕೆಯನ್ನ ಸ್ವಲ್ಪ ತಡೆಗಟ್ಟಲಾಗಿದೆ ಕರದಲ್ಲ, ಅಂದ್ರೆ ಸ್ವಲ್ಪ ಸ್ಲೈಡಿಂಗ್ ನ ಸ್ವಲ್ಪ ಕಡಿಮೆ ಮಾಡಿದ್ರು ಗುರು. ಸೊ ಫುಲ್ ಜಾರ್ಕೊಂಡು ಹೋಗೋದು, ಸ್ವಲ್ಪ ಸ್ಟೇರಿಂಗ್ ಕಂಟ್ರೋಲ್ ಸಿಕ್ತಿರ್ಲಿಲ್ಲ. ಇವಾಗ ಸ್ವಲ್ಪ ಬಸ್ ಆಗಲಿ ಯಾವುದೇ ಮೋಡ್ಸ್ ಆಗಲಿ ಸ್ವಲ್ಪ ಸ್ಟೇಬಲ್ ಆಗಿರುವಂತದ್ದು, ಜೆಟ್ ಬಸ್ ನೋಡ್ತಿರ್ಬೋದು ಯಾವ ತರ ವಾಲ ಆಡ್ಕೊಂಡು ಆಗೋದಂಗ್ ಹೋಗ್ತಾ ಇದೆ ಅಂತಂದು. ಬಟ್ ನೀವೇನಾದ್ರು ಹಳೆ ಬಿಡಲ್ಲಿ ಈ ತರ ಓಡ್ತಿದ್ರೆ ಸೊ ಹಂಗೆ ಹೋಗಿ ಸ್ಲೈಡ್ ಆಗಿ ಡಿವೈಡರ್ ಗೆಟ್ಬಿಡುತ್ತೆ. ಸೊ ಫುಲ್ ಆಕ್ಸಿಡೆಂಟ್ ಕೂಡ ಆಗ್ಬಿಡುತ್ತೆ ಹೊಸ ಅದಕ್ಕಾಗಿದೆ. ಇವಾಗ ಹೊಸ ಬಿಡಲ್ಲಿ ಸ್ವಲ್ಪ ಸ್ಟೇರಿಂಗ್ ಸ್ಟೆಬಿಲಿಟಿ ಆಗಿ ಮಾಡಿರುವಂಥದ್ದು. ಸೊ ಸ್ಟೇರಿಂಗ್ ಪರ್ಫಾರ್ಮೆನ್ಸ್ನ ಇನ್ಕ್ರೀಸ್ ಮಾಡಿದ್ರೆ ಗುರು. ಇದು ಮೂರನೇ ಅಪ್ಡೇಟ್. ನಾಲ್ಕನೇದಾಗಿ ರೈನ್ ಸಿಸ್ಟಮ್ ಗುರು. ರೈನ್ ಸಿಸ್ಟಮ್ ಅಲ್ಲಿ ಏನ್ ಅಪ್ಡೇಟ್ ಮಾಡಿದ್ರು ಗುರು, ಸೇಮ್ ಇದ್ದಂಗೆ ಐತಲ್ಲ ಅಂತ ಹೇಳ್ಬೋದು. ಆದರೆ ಈ ಒಂದು ರೈನ್ ಸಿಸ್ಟಮ್ ಬರೋದು ಜಾಸ್ತಿ ಆಗಿದ್ರು.
ಸೊ ರೈನ್ ಮೊದಲೆಲ್ಲ ಹಳೆಬೀಡಲ್ಲಿ ಎಷ್ಟು ಬರ್ತಿತ್ತು, ಒಂದ್ಸತಿ ಬರ್ಬೋದು. ನೀವು ಒಂದು ಡೆಸ್ಟಿನೇಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಒಂದ್ಸತಿ ಇಲ್ಲ ಎರಡು ಸತಿ ಬರ್ತಿತ್ತು. ಬಟ್ ಇವಾಗ ಮ್ಯಾಪ್ ನೀವು ಮುಗಿಸೋ ಸತಿಗೆ ಒಂದರಿಂದ ಎರಡು ಸತಿ ಬಂದ್ಬಿಡುತ್ತೆ ಗುರು ಮಳೆ. ಸೊ ಅಷ್ಟು ಜಾಸ್ತಿ ಮಳೆ ಬರೋ ರೀತಿ ಮಾಡಿರುವಂಥದ್ದು, ಮತ್ತೆ ನೀರು ಹನಿಗಳು ಎದ್ದೋ ರೀತಿಯಿಂದ ಸ್ವಲ್ಪ ಜಾಸ್ತಿನೇ ಇಂಪ್ರೂವೈಸ್ ಮಾಡಿರುವಂಥದ್ದು ಗ್ರಾಫಿಕ್ಸು. ಸ್ನೇಹಿತರೆ, ರೈನ್ ಸಿಸ್ಟಮ್ ಅಲ್ಲಿ ಸ್ವಲ್ಪ ಅಪ್ಡೇಟ್ ಮಾಡಿರುವಂಥದ್ದು. ಐದನೇದಾಗಿ ಇನ್ನೊಂದು ಮೇನ್ ಅಪ್ಡೇಟ್ ಏನಪ್ಪ ಅಂತಂದ್ರೆ, ಈ ಒಂದು ಅಪ್ಡೇಟ್ ಅಲ್ಲಿ ಗ್ಯಾರೇಜ್ ಅಲ್ಲಿ ನಿಮಗೆ ಸ್ವಲ್ಪ ಆಡಿಂಗ್ಸ್ ಮಾಡಿರುವಂಥದ್ದು. ಅಂದ್ರೆ ಈ ಸಿಲಿಂಡರು ಅಂದ್ರೆ ದೊಡ್ಡದೊಂದು ಕಂಟೈನರ್ ತರೋದು, ಸೊ ಅದೆಲ್ಲ ನೀಟಾಗಿ ಆ್ಯಡ್ ಮಾಡಿರೋದು ಗುರು. ಆಮೇಲೆ ಟೈರು ಗ್ಯಾರೇಜ್ ಅಲ್ಲಿ ಟೈರ್ ಕೂಡ ದೊರೆಯುತ್ತದೆ, ಟೈರ್ ಗಳು ನೀವು ಹಾಕ್ಸಬಹುದು, ನೋಡ್ತಿರ್ಬೋದು ಇಲ್ಲಿ ಟೈರ್ ಗಳೆಲ್ಲ ಹೊಂದಿಸಿದರೆ. ಆಮೇಲೆ ನಿಮ್ಗೆ ಎಕ್ವಿಪ್ಮೆಂಟ್ಸ್ ಅಂದ್ರೆ ಸ್ಪಾನರ್ ಗಳು, ಆಮೇಲೆ ಅವು ಇವೆಲ್ಲ ಇರ್ತವಳು, ಅವನ್ನೆಲ್ಲ ನೀಟಾಗಿ ಆ್ಯಡ್ ಮಾಡಿರುವಂಥದ್ದು. ಸೊ ಗ್ಯಾರೇಜ್ ಅಲ್ಲಿ ಸ್ವಲ್ಪ ಥಿಂಗ್ಸ್ ಗಳನ್ನ ಆ್ಯಡ್ ಮಾಡಿದ್ರೆ ಗುರು. ಅದಾದ ನಂತರ ಆರನೇದಾಗಿ ಮೇನ್ ಅಪ್ಡೇಟ್ ಏನಪ್ಪ ಅಂತಂದ್ರೆ, ನಿಮ್ಗೆ ಎಳ್ಸದ್ ಬರುತ್ತಲ್ಲ ಗುರು, ಅಂದ್ರೆ ನಿಮ್ಗೆ ಟೋ ಮಾಡೋ ಆಪ್ಷನ್. ಸೊ ಅಲ್ಲಿ ನಿಮ್ಗೆ ಗ್ಯಾರೇಜ್ ಗೆ ಕೂಡ ಟೋ ಮಾಡ್ಕೋಬಹುದು. ಮೊದಲು ನಿಮ್ಗೆ ಏನು ಫ್ರೀ ಅಥವಾ ಪೇಮೆಂಟ್ ಅವೆರಡೇ ಆಪ್ಷನ್ಸ್ ಬರ್ತಿತ್ತು. ಅಂದ್ರೆ ನಿಮ್ಗೆ ಏನ್ ಡೆಸ್ಟಿನೇಷನ್ ಅಲ್ಲಿ ನೀವು ಸಿಗಾಕೊಂಡಿರ್ತೀರಿ ಅದರಿಂದ ಹಿಂದಕ್ಕೋ ಕರ್ಕೊಂಡು ಹೋಗ್ಬಿಟ್ಟು ಎಳ್ಸ್ಬಿಡ್ಬಿಟ್ಟಿತ್ತು. ಬಟ್ ಇವಾಗ ನೀವು ಗ್ಯಾರೇಜ್ ಕೂಡ ಎಳ್ಸ್ಕೋಬಹುದು, ಅಂದ್ರೆ ನೀವು ಟೋ ಮಾಡ್ಕೋಬಹುದು. ಸೊ ನೀವು ಅಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡಬಹುದು. ಬಸಿಡ್ ವಿ 4.1.1 ಅಪ್ಡೇಟ್ ಇದೆ. ವಿಡಿಯೋ ನೋಡಿಲ್ಲ ಅಂದ್ರೆ ಫಸ್ಟ್ ನೋಡ್ರಿ, ನಿಮ್ಗೆ ಐ ಕಾರ್ಡ್ ಅಲ್ಲಿ ಲಿಂಕ್ ಆಗಿರ್ತೀನಿ. ಸೊ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನೇನೆಲ್ಲ ಅಪ್ಡೇಟ್ ಆಗೈತೆ ಅಂತಂದು. ಸೊ ಎಲ್ಲ ಕೂಡ ಈ ವಿಡಿಯೋದಲ್ಲಿ ತೋರ್ಸಕ್ ಆಗಲ್ಲ ಗುರು, ಅದಕ್ಕಾಗಿನೇ. ಸೊ ನೋಡ್ತಿರ್ಬೋದು ಇವಾಗ ಈ ಒಂದು ಮ್ಯಾಪು, ಇವಾಗ ಒಂದು ಮ್ಯಾಪ್ ಅಲ್ಲಿ ನಿಮ್ಗೆ ಗ್ಲಿಚ್ ಆಗಿತ್ತು ಹಳೆ ಬಿಡಲ್ಲಿ. ಅಂದ್ರೆ ಅದೇನಾಗಿತ್ತು ಅಂತಂದ್ರೆ, ನಿಮ್ಗೆ ಒಂದು ಮ್ಯಾಪ್ ಲೋಡಿಂಗ್ ಆದ ತಕ್ಷಣ ಅದು ಸೀದಾ ಪಾತ್ ಅಳಕ್ ಹೋಗ್ಬಿಡುದು, ಅದು ಗ್ಲಿಚ್ ಆಗಿತ್ತು. ಸೊ ಅದು ಇವಾಗ ಫಿಕ್ಸ್ ಆಗಿರುವಂತದ್ದು ನೋಡ್ತಿರ್ಬೋದು. ಇವಾಗ ಹೊಸ ಮ್ಯಾಪ್ ಅಲ್ಲಿ ನೀವು ಪ್ಲೇ ಮಾಡ್ಬೋದಾಗಿರುತ್ತೆ. ಇನ್ನೊಂದು ಬಗ್ನ ಫಿಕ್ಸ್ ಮಾಡಿರುವಂಥದ್ದು ಅದ್ಯಾವುದಪ್ಪ ಅಂದಿದ್ರೆ, ಬ್ರಿಡ್ಜ್ ಅಲ್ಲಿ ಬಗ್ಸ್ ಆಗಿತ್ತು ಗುರು. ಅಂದ್ರೆ ನಿಮ್ಗೆ ನೀವು ಹಳೆ ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ. ಸೊ ಇಲ್ಲಿ ನಿಮ್ಗೆ ಬಸ್ ಗಳು ಯಾವ್ದಾದ್ರು ತಂದ್ರೆ ಸೀದಾ ಹೋಗ್ಬಿಡುದು ಆಳದೊಳಕ್ಕೆ, ಅಂದ್ರೆ ಅಲ್ಲಿ ಏನ್ ಬ್ರಿಡ್ಜ್ ಇತ್ತು ಕೆಳಕ್ ಹೋಗ್ಬಿಡುದು. ಸೊ ಅದನ್ನ ಇವಾಗ ಫಿಕ್ಸ್ ಮಾಡಿರುವಂಥದ್ದು. ಇಲ್ಲಿ ನೋಡ್ತಿರ್ಬೋದು ಜೆಟ್ ಬಸ್ ನ ಎಲ್ಲ ಅಡ್ಡಾಡ್ತಿದ್ದೀನಿ, ಸೊ ಎಲ್ಲೂ ಕೂಡ ಸಿಗಾಕಂತಿಲ್ಲ. ಸೊ ಅಂದ್ರೆ ಈ ಒಂದು ಬ್ರಿಡ್ಜ್ ಇಂದ ಬಗ್ಸ್ ಫಿಕ್ಸ್ ಆಗಿದೆ ಗುರು. ಇನ್ನು ಒಂಬತ್ತನೇ ಒಂದು ಅಪ್ಡೇಟು, ಲಾಸ್ಟ್ ಅಪ್ಡೇಟು ಇದೇನಪ್ಪ ಅಂತಂದ್ರೆ, ನೆಕ್ಸ್ಟ್ ಬರುವಂತ ಹೊಸ ಹೊಸ ಅಪ್ಡೇಟ್ಗಳಲ್ಲಿ ಒಂದು ಸಣ್ಣ ಇಂಟ್ ಕೊಟ್ಟವ್ರು ಗುರು. ಅಂದ್ರೆ ಪಂಚ ಶಾಪ್ ನೆಕ್ಸ್ಟ್ ಅಪ್ಡೇಟ್ಗಳಲ್ಲಿ ಆ್ಯಡ್ ಮಾಡಿದ್ರು ಮಾಡಬಹುದು. ಯಾಕೆಂದ್ರೆ ನೋಡ್ತಿರ್ಬೋದು ಇಲ್ಲಿ ಒಂದು ರೌಂಡ್ ಒಂದು ಟೈರ್ ಇಟ್ಬಿಟ್ಟು ಅಲ್ಲಿ ಪಕ್ಕದಲ್ಲಿ ಟೈರ್ಗಳೆಲ್ಲ ಆ್ಯಡ್ ಮಾಡಿರುವಂಥದ್ದು. ಸದ್ಯಕ್ಕೆ ನೆಕ್ಸ್ಟ್ ಪಂಚ ಶಾಪ್ನ ಆ್ಯಡ್ ಮಾಡ್ತೀವಿ ಅಂತ ಒಂದು ಚಿಕ್ಕ ಇಂಟ್ ಕೊಟ್ಟಂಗೈತೆ. ಮತ್ತೆ ಇನ್ನೊಂದು ಗುರು, ಅಲ್ಲಿ ನಿಮ್ಗೆ ರೋಡ್ ಕನ್ಸ್ಟ್ರಕ್ಷನ್ ಇಂದ ಒಂದು ಸೀನರಿ ಇತ್ತಲ್ಲ ಗುರು, ಅದೆಲ್ಲ ತೆಗೆದಾಕ್ಬಿಟ್ಟವ್ರೆ ಗುರು ಅದನ್ನ. ಯಾಕೆಂದ್ರೆ ಅದು ಸ್ವಲ್ಪ ಅಲ್ಲಿ ಟ್ರಾಫಿಕ್ ಸಿಸ್ಟಮ್ಗಳು ನೆಟ್ ಓಡಾಡ್ತಿರ್ಲಿಲ್ಲ, ಅವೆಲ್ಲ ಡಿಕ್ಕಿ ಹೊಡ್ಕೊಂಡ್ಬಿಟ್ಟು ಸ್ವಲ್ಪ ಬಗ್ಸ್ ಆಗ್ಬಿಟ್ಟಿತ್ತು. ಸೊ ಅದೆಲ್ಲ ರಿಮೂವ್ ಮಾಡಿರೋದ್ರಿಂದ ಇವಾಗ ಸದ್ಯಕ್ಕೆ ಗೇಮ್ ಫುಲ್ಲು ಬಗ್ಸ್ಗಳೆಲ್ಲ ತೆಗೆದಾಕ್ಬಿಟ್ಟವ್ರೆ. ಸೊ ಆಲ್ಮೋಸ್ಟ್ ಆಲ್ 50% ಬಗ್ಸ್ಗಳೆಲ್ಲ ಕ್ಲಿಯರ್ ಆಗಿದೆ ಗುರು. ಇನ್ನೊಂದು ಅರ್ಧ ಪರ್ಸೆಂಟ್ ಇದಾವೆ. ಸೊ ಅವನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ರೆ ಗೇಮ್ ಫುಲ್ ಕ್ಲೀನ್ ಆಗ್ಬಿಡುತ್ತೆ. ಸೊ ಇದೆಲ್ಲ ಬೇಗ ಆಗಲಿ ಅಂತಂದು ನಾವು ಕೂಡ ದೇವರಲ್ಲಿ ಬೇಡ್ಕಂತ. ಸ್ನೇಹಿತರೆ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ. ಸೊ ಪಕ್ಕದಲ್ಲಿ ಬರುವಂತ ಗಂಟೆ ಬಟನ್ ನೋತ್ಬಿಟ್ಟು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಆಗುವಂತ ವಿಡಿಯೋಸ್ ನೋಟಿಫಿಕೇಶನ್ಸ್ ಬರುತ್ತೆ. ನಮ್ಮ ಕನ್ನಡದ ಯೂಟ್ಯೂಬ್ ಚಾನಲ್ಸ್ಗಳಿಗೆ ಸಪೋರ್ಟ್ ಮಾಡಿರಿ. ಕನ್ನಡದ ಯೂಟ್ಯೂಬರ್ಸ್ನ ಬೆಳೆಸ್ತೀನಿ, ಕನ್ನಡದ ಬಸ್ಸಿ ಯೂಟ್ಯೂಬರ್ಸ್ ಯಾರೇ ಆಗಲಿ ಸಪೋರ್ಟ್ ಮಾಡಿರಿ ಗಾಯ್ಸ್. ಹಂಗೆ ಲೈಕ್ ಮಾಡಿರಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಹಾಕ್ರಿ, ಅಪ್ಡೇಟಾಗಿತ್ತು ಅಂತ ವಿಡಿಯೋನ ಅನಿಸಿಕೆಗಳನ್ನ ಕಮೆಂಟ್ ಹಾಕ್ರಿ. ಸ್ವಲ್ಪ ಗಂಟು ನಾವು ಇರೋದ್ರಿಂದ ಸ್ವಲ್ಪ ಜೋಶಲ್ಲಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಗುರು, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳ್ರಿ ವಿಡಿಯೋ ಆಗಿತ್ತು ಅಂತ ಕಮೆಂಟ್ ಹಾಕ್ರಿ ಗುರು. ಸೊ ಈ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ಕಾರ.